ಕರೆದಿದ್ದಾರೆ. ಪಕ್ಷದ ಆದೇಶ ಇದೆ, ಬರಲೇಬೇಕಂತ ಎಲ್ಲರೂ ಹೋಗ್ತಾ ಇದೀವಿ. ಈಗಲೇ ಚರ್ಚೆ ನಡೆದಿಲ್ಲ, ಒಂದು ವಾರದಿಂದ ನಡೆದಾನ ಅಲ್ಲಿ ಡೆಲ್ಲಿ ಹೋಗೋ ಸುದ್ದಿ ಇದ್ದೇ ಇದೆ. ಹೋಗ್ತಾ ಇದೀವಿ, ನೋಡೋಣ ಏನು ಅವ್ರದ್ದು ಅಜೆಂಡಾ, ಏನು ಚರ್ಚೆ ಮಾಡ್ತಾರೋ ಗೊತ್ತಿಲ್ಲ. ಸೊ ಸಭೆ ಆದ್ಮೇಲೆ ಹೇಳ್ತೀವಿ ಏನತ್ತ ಏನು ಎಂತ ಚರ್ಚೆ ಏನು ವಿಷಯ. ಸರ್, ಈಗ ಲೋಕಸಭಾ ಚುನಾವಣೆ ಇರುವಂತ ಹಿನ್ನೆಲೆಯಲ್ಲಿ ಒಂದಷ್ಟು ಬದಲಾವಣೆಗಳು ಅವಶ್ಯಕ ಇದೆ ಪಾರ್ಟಿಗೂ ಕೂಡ. ನಾವೀಗ ಎರಡೆರಡು ಸ್ಥಾನದಲ್ಲಿ ಇದ್ದೀರಿ ಸರ್, ಕೇಸ್ ಏನಾದ್ರು ವರ್ಕಿಂಗ್ ಪ್ರೆಸಿಡೆಂಟ್ ಬಿಟ್ಕೊಡಿ ಅಂತಂದ್ರೆ ತಾವ್ ರೆಡಿ ಇದೀರಾ ಸರ್? ಆವಾಗ ನಾವು ಆಲ್ರೆಡಿ ಡೆಲ್ಲಿಗೆ ಹೋಗಿ ಹೇಳಿ ಬಂದಿದ್ವಿ, ನಾವು ನಮಗೆ ಬೇರೆಯವ್ರು ನಮ್ಗೆ ಯಾವಾಗಲೂ ಮಾಡಿ ಅಂತ ಆಲ್ರೆಡಿ ಉದ್ದೇಶದಿಂದ ಹೇಳಿ ಬಂದಿದ್ವಿ. ಸೊ ಯಾರು ಇಂಟ್ರೆಸ್ಟೆಡ್ ಇದಾರೆ ವರ್ಕ್ ಪಾರ್ಟಿ ವರ್ಕ್ ಮಾಡ್ಲಿಕ್ಕೆ, ಅವ್ರು ಕೊಟ್ರೆ ಒಳ್ಳೇದು, ಅವರು ಕೆಲಸ ಮಾಡ್ತಾರೆ ಮುಂದೆ 5 ವರ್ಷಗಳಲ್ಲಿ. ಶಾಸಕರ ಸಚಿವರ ನಡುವೆ ಅಸಮಾಧಾನ ಶಮನ ಆಗಿದೆಯಾ ಸರ್? ಹಾಗಿದೆ, ಹಂಗೆ ಬರ್ತಾನೆ ಇರ್ತದೆ, ಡೈಲಿ ಅದನ್ನ ಮಾಡ್ತಾನೆ ಇರ್ಬೇಕು, ಹಂಗೆ ಡೈಲಿ ಇದ್ದಿದ್ದು ಅದು ಅದೇನು ಮುಗಿತೈತೆ. ಮತ್ತೆ ನಾಳೆ ಒಂದೇರು ಬೇರೆ ಹೊಸ ಇಶ್ಯೂ ಬರ್ತದೆ, ಅದನ್ನು ಸಮಾಧಾನ ಮುಖ್ಯಮಂತ್ರಿಗಳೇ ಮಾಡಬೇಕು, ಮಂತ್ರಿಗಳು ಮಾಡಬೇಕು, ವರಿಷ್ಠರು ಮಾಡಬೇಕು, ಅದೇ ಪ್ರೊಸೆಸ್ ಡೈಲಿ ರುಟೀನ್ ಅದು ಇದ್ದೇ ಇರ್ತದೆ. ಸೊ ಭಾಳ ಸೀರಿಯಸ್ ಆಗದಂಗೆ ನೋಡ್ಕೋಬೇಕು ಅಷ್ಟೇ, ಸ್ಪೋರ್ಟ್ ಆಗಬಾರ್ದು ಅಷ್ಟೇ. ಸಮನ್ವಯ ಸಮಿತಿ ಅವಶ್ಯಕತೆ ಇದೆ ಅನ್ಸುತ್ತೆ? ಇಲ್ಲ ಇಲ್ಲ, ಸಮನ್ವಯ ಸಮಿತಿ ಅವಶ್ಯಕತೆ ಇಲ್ಲ. CM ಇದಾರೆ, DCM ಇದಾರೆ, ಮತ್ತೆ ಜನರಲ್ ಸೆಕ್ರೆಟರಿ ಇದಾರೆ. ಸೊ ಅದರ ಅವಶ್ಯಕತೆ ಇಲ್ಲ ಅಂತ ನನ್ನ ಭಾವನೆ. ಪಕ್ಷದ ಆದೇಶ ಇದೆ, ಬರಲೇಬೇಕಂತ ಎಲ್ಲರೂ ಹೋಗ್ತಾ ಇದೀವಿ. ಈಗಲೇ ಚರ್ಚೆ ನಡೆದಿಲ್ಲ, ಒಂದು ವಾರದಿಂದ ನಡೆದಾನೆ ಅಲ್ಲಿ ಡೆಲ್ಲಿ ಹೋಗೋ ಸುದ್ದಿ ಇದ್ದೇ ಇದೆ. ಹೋಗ್ತಾ ಇದೀವಿ, ನೋಡೋಣ ಏನು ಅವ್ರದ್ದು ಅಜೆಂಡಾ, ಏನು ಚರ್ಚೆ ಮಾಡ್ತಾರೋ ಗೊತ್ತಿಲ್ಲ. ಸೊ ಸಭೆ ಆದ್ಮೇಲೆ ಹೇಳ್ತೀವಿ ಏನತ್ತ ಏನು ಎಂತ ಚರ್ಚೆ ಏನು ವಿಷಯ. ಸರ್, ಈಗ ಲೋಕಸಭಾ ಚುನಾವಣೆ ಇರುವಂತ ಹಿನ್ನೆಲೆಯಲ್ಲಿ ಒಂದಷ್ಟು ಬದಲಾವಣೆಗಳು ಅವಶ್ಯಕ ಇದೆ ಪಾರ್ಟಿಗೂ ಕೂಡ. ನಾವೀಗ ಎರಡೆರಡು ಸ್ಥಾನದಲ್ಲಿ ಇದೀರಿ ಸರ್, ಕೇಸ್ ಏನಾದ್ರು ವರ್ಕಿಂಗ್ ಪ್ರೆಸಿಡೆಂಟ್ ಬಿಟ್ಕೊಡಿ ಅಂತಂದ್ರೆ ತಾವ್ ರೆಡಿ ಇದೀರಾ ಸರ್? ಆವಾಗ ನಾವು ಆಲ್ರೆಡಿ ಡೆಲ್ಲಿಗೆ ಹೋಗಿ ಹೇಳಿ ಬಂದಿವಿ, ನಾವು ನಮಗೆ ಬೇರೆಯವ್ರು ನಮ್ಗೆ ಯಾವಾಗಲೂ ಮಾಡಿ ಅಂತ ಆಲ್ರೆಡಿ ಉದ್ದೇಶದಿಂದ ಹೇಳಿ ಬಂದಿದ್ವಿ. ಸೊ ಯಾರು ಇಂಟ್ರೆಸ್ಟೆಡ್ ಇದಾರೆ ವರ್ಕ್ ಪಾರ್ಟಿ ವರ್ಕ್ ಮಾಡ್ಲಿಕ್ಕೆ, ಅವ್ರು ಕೊಟ್ರೆ ಒಳ್ಳೇದು, ಅವರು ಕೆಲಸ ಮಾಡ್ತಾರೆ ಮುಂದೆ 5 ವರ್ಷಗಳಲ್ಲಿ. ಶಾಸಕರ ಸಚಿವರ ನಡುವೆ ಅಸಮಾಧಾನ ಶಮನ ಆಗಿದೆಯಾ ಸರ್? ಹಾಗಿದೆ, ಹಂಗೆ ಬರ್ತಾನೆ ಇರ್ತದೆ, ಡೈಲಿ ಅದನ್ನ ಮಾಡ್ತಾನೆ ಇರ್ಬೇಕು, ಹಂಗೆ ಡೈಲಿ ಇದ್ದಿದ್ದು ಅದು ಅದೇನು ಮುಗಿತೈತೆ. ಮತ್ತೆ ನಾಳೆ ಒಂದೇರು ಬೇರೆ ಹೊಸ ಇಶ್ಯೂ ಬರ್ತದೆ, ಅದನ್ನು ಸಮಾಧಾನ ಮುಖ್ಯಮಂತ್ರಿಗಳೇ ಮಾಡಬೇಕು, ಮಂತ್ರಿಗಳು ಮಾಡಬೇಕು, ವರಿಷ್ಠರು ಮಾಡಬೇಕು, ಅದೇ ಪ್ರೊಸೆಸ್ ಡೈಲಿ ರುಟೀನ್ ಅದು ಇದ್ದೇ ಇರ್ತದೆ. ಸೊ ಭಾಳ ಸೀರಿಯಸ್ ಆಗದಂಗೆ ನೋಡ್ಕೋಬೇಕು ಅಷ್ಟೇ, ಸ್ಪೋರ್ಟ್ ಆಗಬಾರ್ದು ಅಷ್ಟೇ. ಸಮನ್ವಯ ಸಮಿತಿ ಅವಶ್ಯಕತೆ ಇದೆ ಅನ್ಸುತ್ತೆ? ಇಲ್ಲ ಇಲ್ಲ, ಸಮನ್ವಯ ಸಮಿತಿ ಅವಶ್ಯಕತೆ ಇಲ್ಲ. CM ಇದಾರೆ, DCM ಇದಾರೆ, ಮತ್ತೆ ಜನರಲ್ ಸೆಕ್ರೆಟರಿ ಇದಾರೆ. ಸೊ ಅದರ ಅವಶ್ಯಕತೆ ಇಲ್ಲ ಅಂತ ನನ್ನ ಭಾವನೆ. ಥ್ಯಾಂಕ್ ಯು.